ಮಾಡಿ ಸ್ಟೂಡೆಂಟ್ಸ್ ಅಂಡ್ ಪೇರೆಂಟ್ಸ್, ಇವತ್ತಿನ ವಿಡಿಯೋ ಪಾಲಕರಿಗಾಗಿ ಈ ವಿಡಿಯೋ ಮಾಡ್ತಿದ್ದೀನಿ. ಅಫ್ಕೋರ್ಸ್ ಮಕ್ಕಳೇ ಜಾಸ್ತಿ ಜನ ನೋಡ್ತಿರ್ತೀರಿ, ದಯವಿಟ್ಟು ನೀವು ನೋಡಿದ ತಕ್ಷಣ ಈ ವಿಡಿಯೋವನ್ನು ನಿಮ್ಮ ಪಾಲಕರಿಗೆ ತೋರಿಸಬೇಕು. ಯಾಕಂದರೆ ನಮ್ಮ ಪಾಲಕರು ಭಾಳಷ್ಟ ಕಷ್ಟಪಡ್ತಿರ್ತಾರೆ, ಯಾಕಂದರೆ ತಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಎಷ್ಟೆಷ್ಟೋ ಕೆಲಸ ಮಾಡ್ತಿರ್ತಾರೆ, ಏನನ್ನು ಮಾಡ್ತಿರ್ತಾರೆ, ಒಟ್ಟಾರೆಯಾಗಿ ಆ ಮಕ್ಕಳ ಭವಿಷ್ಯವೇ ತಮ್ಮ ಭವಿಷ್ಯದ ರೀತಿಯಲ್ಲಿ ತಗೊಂಡಿರ್ತಾರೆ. ಆದರೆ ನಮ್ಮ ಪಾಲಕರು ಕೆಲವು ರುಟೀನ್ ವರ್ಕ್ಗಳನ್ನು ಡೈಲಿ ಮಾಡಬೇಕಾದ ಕೆಲವು ಕೆಲಸಗಳನ್ನೇ ಮರ್ತು ಬಿಡ್ತಾರೆ. ಬೈ ಚಾನ್ಸ್ ಆ ಕೆಲಸಗಳನ್ನು, ನಾನು ಹೇಳುವಂಥ ಕೆಲವು ಕೆಲಸಗಳನ್ನು ಅವರು ಮಾಡಿದ್ದಾದಲ್ಲಿ ಕಂಟಿನ್ಯೂಸ್ ಆಗಿ 100% ಅವರ ಮಕ್ಕಳ ಭವಿಷ್ಯ ಇನ್ನಷ್ಟು ಉಜ್ವಲ ಆಗುತ್ತೆ. ಸೊ ಅಂಥ ಕೆಲಸಗಳು ಯಾವ್ಯಾವ ಸರ್ ಅಂತಂದರೆ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಿದ್ದೀನಿ. ದಿಸ್ ಇಸ್ ರಾಜು, ವೆಲ್ಕಮ್ ಟು ಸ್ಮಾರ್ಟ್ ಟೋನ್. ಎಸ್ ಸರ್, ಹಾಗಾದ್ರೆ ನಾವು ಮಾಡಬೇಕಾದ ಕೆಲಸಗಳು ಏನೇನು ಸರ್ ಅಂತಂದರೆ, ಫಸ್ಟ್ ಕೆಲಸ, ಇದು ಭಾಳಷ್ಟು ಪೇರೆಂಟ್ಸ್ ಮಿಸ್ಟೇಕ್ ಮಾಡ್ತಿರ್ತಾರೆ, ಏನಂತಂದರೆ ಮೀಟ್ ದೇರ್ ಆಲ್ ಸಬ್ಜೆಕ್ಟ್ ಟೀಚರ್ಸ್ ಅಂತ. ಅಂದರೆ ನಿಮ್ಮ ಮಗುವಿನ ಪ್ರತಿಯೊಂದು ವಿಷಯದ ಶಿಕ್ಷಕರಿಗೆ ನೀವು ಭೇಟಿ ಆಗಬೇಕು. ಆದ್ರೆ ಬಹಳಷ್ಟು ಜನ ಮಾಡೋದಿಲ್ಲ. ಪಾಲಕರನ್ನು ನೋಡ್ತಿದ್ದೀವಿ, ದೇ ಆರ್ ಗೋಯಿಂಗ್ ಟು ಸ್ಕೂಲ್ ಆ್ಯಂಡ್ ಮೀಟಿಂಗ್ ದ ಹೆಡ್ ಮಾಸ್ಟರ್ ಆರ್ ಪ್ರಿನ್ಸಿಪಲ್ ಆಫ್ ದಟ್ ಸ್ಕೂಲ್ ಆ್ಯಂಡ್ ದೇ ಆರ್ ರಿಟರ್ನಿಂಗ್ ಹೋಮ್. ಈ ರೀತಿ ಪಾಲಕರನ್ನು ನೋಡ್ತಿದ್ದೀವಿ. ನಿಮ್ಮ ಮಗು ಯಾವ ಯಾವ ಸಬ್ಜೆಕ್ಟ್ ಟೀಚರ್ ಕಲಿತಾರೆ ಆ ಸಬ್ಜೆಕ್ಟ್ ಟೀಚರ್ಸ್ಗೆ ಸ್ವತಃ ಹೋಗಿ ಭೇಟಿ ಆಗ್ರಿ. ನಿಮ್ಮ ಮಗುವಿನ ಪ್ರಗತಿ ಬಗ್ಗೆ, ಪ್ರೋಗ್ರೆಸ್ ಬಗ್ಗೆ ಅದನ್ನು ಕೇಳ್ರಿ. ನಮ್ಮ ಮಗು ಯಾವ ಹಂತದಲ್ಲಿದ್ದಾನೆ ಅನ್ನೋದು ಕೇಳ್ಕೊಳ್ರಿ, ಚೆನ್ನಾಗಿ ಮಾತನಾಡ್ರಿ, ಉಭಯ ಕುಶಲೋಪರಿ ಮಾಡ್ರಿ. ಆಮೇಲೆ ನಿಮ್ಮ ಮಗು ಯಾವುದರಲ್ಲಿ ಹೆಚ್ಚಿನ ಬೆಳವಣಿಗೆ ಆಗಬೇಕು ಅದನ್ನು ಕೇಳ್ಕೊಳ್ರಿ. ನೀವು ಮಾಡೋದಂಥ ಕೆಲಸಗಳು ಏನು ಅದ್ರ ಬಗ್ಗೆ ಕೇಳ್ಕೊಳ್ರಿ. ಸೊ ಇದರಿಂದ ಏನಾಗುತ್ತೆ, ವಿಶೇಷ ಆಲ್ಮೋಸ್ಟ್ ಎಲ್ಲ ಟೀಚರ್ಸ್ಗಳು ನಿಮ್ಮ ಮಗುವಿನ ಬಗ್ಗೆ ಹೆಚ್ಚಿನ ಕಾಳಜಿ ತೋರಿಸ್ತಿರ್ತಾರೆ. ನೀವು ಯಾವಾಗ ಪಾಲಕರೇ ಸ್ವತಃ ಹೋಗಿ ಎಲ್ಲ ಟೀಚರ್ಸು ಭೇಟಿ ಆಗ್ತೀರಿ ಮತ್ತು ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೋತೀರಿ, ನಿಮ್ಮ ಮಗುವಿನ ಬಗ್ಗೆ, ಶಿಕ್ಷಣದ ಬಗ್ಗೆ ಕಲೆಕ್ಟ್ ಮಾಡಿದ ನಂತರ ಆ ವಿಷಯದ ಶಿಕ್ಷಕರಿಗೆ ಇನ್ನಷ್ಟು ಹೆಮ್ಮೆ ಅನಿಸುತ್ತೆ. ಓ, ಆ ಮಗುವಿನ ಪೇರೆಂಟ್ಸ್ ಸ್ವತಃ ಬಂದು ಈ ರೀತಿ ವಿಚಾರಿಸ್ತಿದ್ದಾರೆ ಅನ್ನಬೇಕ. ಸೊ ನಾವು ಇನ್ನಷ್ಟು ಹೆಚ್ಚಿಗೆ ನಾವು ಕಾಳಜಿ ವಹಿಸಬೇಕು ಅನ್ನೋ ಒಂದು ಮನೋಭಾವನೆ ಬರುತ್ತೆ. ಹಾಗಂತ ಯಾರ್ಯಾರು ಪೇರೆಂಟ್ಸ್ ಭೇಟಿ ಆಗ್ತಾರೆ ಅವ್ರಿಗೆ ಅಷ್ಟೇ ಕಾಳಜಿ ಮಾಡ್ತೇವೆ ಅಂತ ಅದರ ಅರ್ಥ ಅಲ್ಲ. ಇದು ಆಟೋಮೆಟಿಕ್ ನೋಡ್ರಿ, ಹುಮೆನ್ ಬೇ ಒಂದು ನೇಚರ್ ಇದು. ಯಾವ ಅಷ್ಟೊಂದು ಮೊದಲು ಕಷ್ಟಪಡ್ತಿರ್ತಾರೆ, ಇನ್ನಷ್ಟು ನೀವು ಸ್ವತಃ ಪಾಲಕರು ಅಷ್ಟು ಕಷ್ಟಪಡ್ತಿರೋದ್ಬೇಕ. ಸೊ ಇನ್ನಷ್ಟು ಟೀಚರ್ ಎಕ್ಸ್ಟ್ರಾ ವರ್ಕನ್ನು ಮಾಡ್ತಾರೆ, ಎಕ್ಸ್ಟ್ರಾ ಕಾನ್ಸಂಟ್ರೇಷನ್ನ ನಿಮ್ಮ ಮಗುವಿನ ಮೇಲೆ ತೋರಿಸ್ತಾರೆ, ಅದು ನಿಮಗೆ ಅನುಕೂಲ ಆಗುತ್ತೆ. ಓಕೆ, ಇದು ಫಸ್ಟ್ ಕೆಲಸ ನೀವು ಮಾಡಬೇಕಾದ್ದು. ಮೀಟ್ ಆಲ್ ಸಬ್ಜೆಕ್ಟ್ ಯಾವುದೇ ಇರಲಿ, ಪಿ ಇರಲಿ, ಸೈನ್ಸ್ ಇರಲಿ, ಮ್ಯಾಥಮೆಟಿಕ್ಸ್ ಇರಲಿ, ಎಲ್ಲ ಸಬ್ಜೆಕ್ಟ್ ಟೀಚರ್ಸ್ನ ಭೇಟಿಯಾಗಿ ಬನ್ನಿ. ಓಕೆ, ಇದರಿಂದ ಭಾಳಷ್ಟು ಲಾಭಗಳು ಅಂತ ಹೇಳ್ತೇನೆ, ಅದನ್ನು ನಿಮ್ಗೆ ಗೊತ್ತಾಗುತ್ತೆ ರಿಸಲ್ಟ್ ಏನೇನು ಅನ್ನೋದು ನೀವು ಭೇಟಿ ಆದಂತ ನಿಮಗೆ ಗೊತ್ತಾಗುತ್ತೆ. ಓಕೆ, ಎಸ್. ಆ್ಯಂಡ್ ಸೆಕೆಂಡ್ ವರ್ಕ್, ಇಟ್ಸ್ ವೆರಿ ಬ್ಯೂಟಿಫುಲ್ ಸೆಕೆಂಡ್ ಪಾಯಿಂಟ್, ಇನ್ಸ್ಪೈರ್ ದಮ್ ಬಟ್ ಡೋಂಟ್ ಕಂಪೇರ್ ದಮ್ ಅಂತ ಹೇಳಿ. ಏನು ಸರ್ ಏನು ಹೇಳ್ತಿದ್ರಿ, ನಿಮ್ಮ ಮಗುವಿಗೆ ಇನ್ಸ್ಪೈರ್ ಮಾಡಿರಿ, ಪ್ರೋತ್ಸಾಹ ಮಾಡಿರಿ, ಆದರೆ ನಿಮ್ಮ ಮಗುವನ್ನು ಕಂಪೇರ್ ಮಾಡಬೇಡ್ರಿ. ಇದು ಭಾಳಷ್ಟು ಸಲ ನಾನು ಆಗಾಗ ಪಾಲಕರಿಗೆ ಹೇಳ್ತಿರ್ತೀನಿ. ಭಾಳಷ್ಟು ಜನ ಪೇರೆಂಟ್ಸ್ ನೋಡಿದ್ದೀವಿ, ಯಾವುದಾದ್ರು ನಿಮ್ಮ ಮಗು ಒಂದು 10 ಅಂಕ ತಗೊಳ್ತಾ ಇನ್ನೊಂದು ಬೇರೆ ಮನೆಯವ್ರ ಮಗು ಏನಾದ್ರು ಅದಕ್ಕೆ ಅವನಿಗಿಂತ ಹೆಚ್ಚಿಗೆ ತೊಗೊಂಡ್ರೆ ಅಥವಾ ಅವಳಿಗಿಂತ ಹೆಚ್ಚು ಮಾರ್ಕ್ಸ್ ತೊಗೊಂಡ್ರೆ ನೀವು ಕಂಪೇರ್ ಆಟೋಮೆಟಿಕ್ ಮಾಡಿಬಿಡ್ತೀರಿ. ನೋಡ್ರಿ, ಆತನ ಮಗು ಏನು ಮಾಡ್ಯದ, ಅವ ಹೆಂಗೆ ಮಾರ್ಕ್ಸ್ ತೊಗೊಂಡದ, ನೀ ಏನು ಮಾರ್ಕ್ಸ್ ತೊಗೊಂಡಿದ್ದಿ ಅಂತ ಕಂಪೇರ್ ಮಾಡ್ತಿದ್ದೀವಿ. ಅಥವಾ ಅವಳು ಎಷ್ಟು ಮಾರ್ಕ್ಸ್ ತೊಗೊಂಡ, ನೀನು ಏನು ಮಾಡ್ತಾ ಇದ್ದೀ ಅಂತ ಈ ರೀತಿ ಕಂಪೇರ್ ಮಾಡ್ತೀವಿ. ಡೋಂಟ್ ಡೂ ದ್ಯಾಟ್ ವನ್. ಪ್ರತಿಯೊಂದು ಮಗು ಯುನೀಕ್ ಆಗಿದೆ, ಪ್ರತಿಯೊಂದು ಮಗು ವಿಶಿಷ್ಟವಾದದ್ದಾಗಿದೆ. ಎಷ್ಟೋ ಡಿಫ್ರೆನ್ಸಿಯೇಷನ್ ಇದ್ದಾವ್ರಿ, ಎಲ್ಲರೂ ಸೇಮ್ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ಸರ್ ಏನು ಮಾಡಬೇಕು ಸರ್, ನಿಮ್ಮ ಮಗುವನ್ನು ನಿಮ್ಮ ಮಗುವಿನೊಂದಿಗೆ ಕಂಪೇರ್ ಮಾಡಿರಿ. ನಿಮ್ಮ ಮಗುವನ್ನು ಇವಾಗಿಂದ ಏನಿದೆ ಪ್ರೋಗ್ರೆಸ್, ಆ ಹಿಂದೆ ಏನಿತ್ತು ಅದರೊಂದಿಗೆ ಕಾಂಪಿಟೇಷನ್ ಬೆಳೆಸ್ರೆ ಅವತ್ತಿಗೆ, ಅಥವಾ 6ನೇ ಕ್ಲಾಸಲ್ಲಿ ಎಷ್ಟು ಇತ್ತು, 7ನೇ ಕ್ಲಾಸಿಗೆ ಎಷ್ಟು, 8ನೇ ಕ್ಲಾಸ್ ಎಷ್ಟು, 9 ಎಷ್ಟು, 10 ಎಷ್ಟು, ಈ ರೀತಿ ಆತನೊಂದಿಗೆ ಕಾಂಪಿಟೇಷನ್ ಬೆಳೆಸ್ರಿ. ಅದನ್ನು ಬಿಟ್ಟು ಯಾವುದೋ ಒಂದು ಮಗುವಿನ ಜೊತೆ ಕಂಪೇರ್ ಮಾಡಬೇಡ್ರಿ. ಭಾಳಷ್ಟು ಜನ ಮಾಡ್ತಿರ್ತಾರೆ, ನೋಡು ಆತ ನೋಡಿ ಕಲಿ, ನೋಡುವ ಅವಳು ನೋಡಿ ಕಲಿ, ಅವಳು ಅಷ್ಟು ಮಾರ್ಕ್ಸ್ ತೊಗೊಂಡಿದ್ದಾಳೆ ಅಂತ ಹೇಳ್ತಿರ್ತೀರಿ. ಇವೆಲ್ಲವೂ ಬಿಟ್ಬಿಡ್ರಿ. ಇದರಿಂದ ನೀವು ಅನ್ಕೋಬಹುದು ಏನಾದ್ರು ಆತನಿಗೆ ಅಸಹ್ಯಾಗಿ ಇನ್ನಷ್ಟು ಓದಾನಂತ ನೀವು ಅನ್ಕೋತೀರಿ, ಅದು ಬ್ಯಾಡ್ ಇಫೆಕ್ಟ್ ಆಗುತ್ತೆ. ಸೈಕಾಲಜಿಕಲಿ ಅದು ಪ್ರೂವ್ ಕೂಡ ಆಗಿದೆ, ಅದರಿಂದ ಭಾಳಷ್ಟು ಬ್ಯಾಡ್ ಇಫೆಕ್ಟ್ ಆಗುತ್ತೆ. ಯಾಕಂದರೆ ಅವ ಮಾನಸಿಕವಾಗಿ ಕೂಗ್ತಾರೆ, ಅವಳು ಮಾನಸಿಕವಾಗಿ ಕೂಗ್ತಾ, ಅದರಿಂದ ಏನೋ ಪ್ರೋಗ್ರೆಸ್ ನೀವು ಎಕ್ಸ್ಪೆಕ್ಟ್ ಮಾಡುವಂತಿಲ್ಲ. ಅದನ್ನು ಬಿಟ್ಟು ನಿಮ್ಮ ಮಗುವನ್ನು ನಿಮ್ಮ ಮಗುವಿನೊಂದಿಗೆ ಕಂಪೇರ್ ಮಾಡಿರಿ, ಅಥವಾ ಒಬ್ಬ ವಿಶಿಷ್ಟ ಆಗಿದ್ದಾರೆ ಅವರೊಂದಿಗೆ ಕಂಪೇರ್ ಮಾಡಿರಿ. ಯಾಕಂದ್ರೆ ಲಾಸ್ಟ್ ಪ್ರೋಗ್ರೆಸ್ ಮಾಡಿರಿ, ಇನ್ನಷ್ಟು ಹೆಚ್ಚಿಗೆ ತೊಗೊಂಡ್ರಿ, ಇವಾಗ 6 ತೊಗೊಂಡಿದ್ರೆ 8 ತೊಗೊಂಡ್ರಿ, 8 ತೊಗೊಂಡ್ರೆ 10 ತೊಗೊಂಡ್ರಿ. ಸೊ ಈ ರೀತಿ ಕಾಂಪಿಟೇಷನನ್ನು ಬೆಳೆಸ್ರಿ. ಅದಕ್ಕಾಗಿ ಹೇಳ್ತಿದ್ದೀನಿ, ಡೋಂಟ್ ಕಂಪೇರ್ ದೆಮ್ ಬಟ್ ಇನ್ಸ್ಪೈರ್ ದೆಮ್. ಅವ್ರನ್ನ ಇನ್ಸ್ಪೈರ್ ಮಾಡಿರಿ, ಆ ರೀತಿ ಇನ್ಸ್ಪೈರ್ ಮಾಡಿರಿ, ಬೆಟರ್ ಅಲ್ಲ ಅದರೊಂದಿಗೆ ಕಂಪೇರ್ ಮಾಡಿರಿ, ಮುಗಿದೋಯ್ತು. ಸೊ ಇದು ನೀವು ಮಾಡುವಂಥ ಕೆಲಸ, ದಯವಿಟ್ಟು ಬೇರೆ ಮಕ್ಕಳೊಂದಿಗೆ ಕಂಪೇರ್ ಮಾಡಬೇಡಿ. ಓಕೆ, ಎಸ್. ಆ್ಯಂಡ್ ಥರ್ಡ್ ಪಾಯಿಂಟ್, ಇದು ಭಾಳಷ್ಟು ಸಿಂಪಲ್ ಸಿಂಪಲ್ ವಿಷಯಗಳಿವೆ. ನಾವು
ಏನ್ ಸರ್ ಸಣ್ಣ ಸಣ್ಣ ವಿಷಯಗಳನ್ನ ಹೇಳ್ತಿದ್ದೀರಿ? ಹೌದ್ರಿ, ಈ ಸಣ್ಣ ಸಣ್ಣ ಏನ್ ವಿಷಯಗಳನ್ನ ಹೇಳ್ತಿದ್ದೀನಿ ನಾನು, ಎಲ್ಲೂ ಸ್ಟಡಿ ಮಾಡಿ ಅದು ಮಾಡಿ ಹೇಳೋದಿಲ್ಲ. ನಾನು ಆಸ್ ಅ ಪೇರೆಂಟ್ ಆಗಿ ನಾನು ಕೂಡ ವಿಚಾರ ಮಾಡ್ಕಾರ, ಮತ್ತು ಈ ಕಡೆ ಒಂದ್ಸಲ ಪೇರೆಂಟ್ ಆಗಿ ವಿಚಾರ ಮಾಡ್ತೀನಿ, ಈ ಸಲ ಒಂದ್ಸಲ ಟೀಚರ್ ಆಗಿ ವಿಚಾರ ಮಾಡ್ಕಾರ, ಇವೆಲ್ಲ ವಿಚಾರಗಳು ಬಂದದ್ದು. ಥರ್ಡ್ ಪಾಯಿಂಟ್, ಇದೇನ್ ಸಿಂಪಲ್ ಅನ್ಸ್ಬೋದು, ವಿಶಿಷ್ಟವಾಗಿದೆ, ಟಾಕ್ ವಿತ್ ದೆಮ್ ಆಮೇಲೆ ಅಬ್ಸರ್ವ್ ದೆಮ್ ಅಂತೇಳಿ. ಓಕೆ, ಅಂದ್ರೆ ಅವರೊಂದಿಗೆ ಮಾತನಾಡ್ರಿ ಮತ್ತು ಅವರನ್ನ ಅಬ್ಸರ್ವ್ ಮಾಡ್ರಿ. ಎಷ್ಟೋ ಜನ ನಾವು ಪೇರೆಂಟ್ಸ್ ನೋಡ್ತೇವೆ ಬ್ಯುಸಿ ಸೆಡ್ಯೂಲ್ರಿ, ಭಾಳಷ್ಟು ಬ್ಯುಸಿ, ಕೆಲಸಕ್ಕೆ ಹೋಗ್ತೇವೆ, ನಮ್ಗೆ ಟೈಮೇ ಸಿಗಲ್ಲ ಅಂತ ಇರ್ತೀರಿ. ಅಲ್ರಿ, ಈ ಮಾತನ್ನು ಹೇಳ್ತೇನೆ ಅಂತ ತಪ್ಪು ತಿಳ್ಕೋಬೇಡ್ರಿ. ವಿ ಆರ್ ಹ್ಯಾವಿಂಗ್ ಅ ಪರ್ಟಿಕ್ಯುಲರ್ ಟೈಮ್ ಟು ಈಟ್ ನೋ, ಸೊ ನಮಗೆ ಊಟ ಮಾಡಲಿಕ್ಕೆ ಒಂದು ಪರ್ಟಿಕ್ಯುಲರ್ ಟೈಮ್ ಇದೆ. ವಿ ಆರ್ ಹ್ಯಾವಿಂಗ್ ಅ ಪರ್ಟಿಕ್ಯುಲರ್ ಫಿಕ್ಸ್ ಟೈಮ್ ಟು ಸ್ಲೀಪ್, ನಿದ್ದೆ ಮಾಡಲಿಕ್ಕೂ ಟೈಮ್ ಸಿಗುತ್ತೆ, ಬಾತಿಂಗ್ ಮಾಡಲಿಕ್ಕೂ ಪರ್ಟಿಕ್ಯುಲರ್ ಟೈಮ್ ಇದೆ, ಎಲ್ಲದಕ್ಕೂ ಟೈಮ್ ಇದೆ ರೀ. ಊಟ ಮಾಡಲಿಕ್ಕೆ ನಿದ್ದೆ ಮಾಡಲಿಕ್ಕೆ ಪರ್ಟಿಕ್ಯುಲರ್ ಟೈಮ್ ಫಿಕ್ಸ್ ಮಾಡಿದ್ದೇವೆ, ರಿಸರ್ವ್ ಮಾಡ್ಕೊಂಡಿದ್ದೀವಿ. ಇನ್ನು ನಮ್ಮ ನಮ್ಮ ಮಕ್ಕಳೊಂದಿಗೆ ಮಾತನಾಡಲಿಕ್ಕೆ, ನಮ್ಮ ಮಗುವಿನೊಂದಿಗೆ ಡಿಸ್ಕಷನ್ ಮಾಡ್ಲಿಕ್ಕೆ ಟೈಮ್ ಇಲ್ಲ. ಅದಕ್ಕೆ ಅಂದ್ರೆ ಹೇಳ್ಬಿಡ್ತೀವಿ, ಎಸ್ ವಿ ಆರ್ ನಾಟ್ ಹ್ಯಾವಿಂಗ್ ಟೈಮ್ ಅಂತ ಹೇಳ್ತೀವಿ, ಇಲ್ಲ ಬ್ಯುಸಿ ಇದ್ದೀನಿ ಆ ರೀತಿ ಹೇಳ್ತೀವಿ. ಇದ್ಯಾವುದು ಹೇಳ್ರಿ? ಓಕೆ, ಅದಕ್ಕಾದ್ರೆ ಫಿಕ್ಸ್ ಟೈಮ್ ರಿಸರ್ವ್ ಮಾಡ್ಕೊಂಡಿದ್ವಿ, ಅದಕ್ಕೆ ಹೆಂಗೆ ಒಂದಿನಾರ ಮಿಸ್ ಮಾಡ್ತೇವೇನು? ಮಾಡೋದಿಲ್ಲ, ಹೇಗಾದ್ರೂ ಅಲ್ಲೇ ಊಟ ಮಾಡೇ ಮಾಡ್ತೇವೆ, ಹೇಗಾದ್ರೂ ನಿದ್ದೆ ಮಾಡೇ ಮಾಡ್ತೀವಿ. ಇನ್ನು ಮಕ್ಕಳಿಗೆ ಹೇಳಂದ್ರೆ ಅಥವಾ ಮಗುವಿನ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಕಾಳಜಿ ತೋರಿಸಿದ್ರೆ ಬ್ಯುಸಿ ಅಂತ ಹೇಳೋದು ನನ್ನ ಪ್ರಕಾರ ಸರಿಯಲ್ಲ. ಓಕೆ, ಎಲ್ಲ ಆದ ನಂತರ ಆಮೇಲೆ ಸ್ವಲ್ಪ ನಮ್ಮ ಮಕ್ಕಳ ಬಗ್ಗೆ ಕಾಳಜಿ ತಗೋಬೇಕಾಗಿತ್ತು ಅನ್ನೋಕ್ಕಿಂತ ಇವಾಗಲೇ ತಗೊಳ್ರಿ, ಅವರನ್ನು ಅಬ್ಸರ್ವ್ ಮಾಡಿ, ಏನು ಮಾಡ್ತಿದ್ದಾರೆ ನೋಡ್ರಿ, ವರ್ಕ್ ಅನ್ನು ನಿಮಗೆ ತಿಳಿಲಿ ಬಿಡಲಿ, ಜಸ್ಟ್ ಅವರೊಂದಿಗೆ ಕೂತ್ಕೊಳ್ರಿ ಸ್ವಲ್ಪ ಹೊತ್ತು. ಅವ್ರ ಸ್ಟಡಿ ಎಲ್ಲಿ ಮಾಡ್ತಾರೆ, ಅವ್ರ ಸ್ಟಡಿ ಕಾರ್ನರ್ ಆಗಿರ್ಬೋದು, ಸ್ಟಡಿ ರೂಮ್ ಆಗಿರ್ಬೋದು, ಎಲ್ಲೇ ಇರಲಿ ಅವರೊಂದಿಗೆ ಸ್ವಲ್ಪ ಹೊತ್ತು ಸುಮ್ಮನೆ ಕೂತ್ಕೊಂಡು ನೋಡ್ರಿ. ಅದಾದ ನಂತರ ಆ ಶಾಲಾ ವಿಚಾರವಾಗಿ ಮಾತನಾಡ್ರಿ, ಏನಾಯ್ತು, ಏನೇನಿಲ್ಲ, ಚೆನ್ನಾಗಿ ನಡೀತಿದೆ, ಒಂದು ಬಯೋ ರೀತಿ ಮಾಡಬೇಡ್ರಿ, ಕಾಮನ್ ಕನ್ವರ್ಸೇಷನ್ ಮಾಡ್ತಾ ಬನ್ನಿ, ಡೈಲಿನೂ ಒಳ್ಳೇದಾಯ್ತಾ, ಸ್ವಲ್ಪ ಸ್ವಲ್ಪ ಮಾತನಾಡ್ರಿ, ಆತನು ಕೂಡ ನಿಮ್ಮೊಂದಿಗೆ ಶೇರ್ ಮಾಡ್ತಾರೆ. ಅದನ್ನು ಬಿಟ್ಟು ಬ್ಯುಸಿ ಬ್ಯುಸಿ ಅನ್ನೋ ಒಂದು ವರ್ಡನ್ನು ಹೇಳ್ತಾ ಬರಬೇಡ್ರಿ. ಓಕೆ, ಎಸ್. ಆ್ಯಂಡ್ ಫೋರ್ತ್ ಪಾಯಿಂಟ್, ಕ್ರಿಯೇಟ್ ಸ್ಟಡಿ ಅಟ್ಮಾಸ್ಫಿಯರ್ ಅಂತ. ಏನು ಸರ್, ನಾವು ಪಾಲಕರಾದವ್ರು ಏನು ಕ್ರಿಯೇಟ್ ಮಾಡ್ಬೇಕು ಸರ್, ಅವ್ರ ಸ್ಟಡಿ ಅವ್ರು ಮಾಡ್ಕೋತಾರ್ಬಿಡ್ರಿ ಅಂತ ಭಾಳಷ್ಟು ಜನ ಹೇಳ್ತಿರ್ತೀರಿ. ಇಲ್ರಿ, ಪಾಲಕರಾದವರು ನೀವು ಕೂಡ ಆ ರೀತಿ ವಾತಾವರಣ ಕ್ರಿಯೇಟ್ ಮಾಡ್ಬೇಕಾಗತ್ತ. ಒಂದು ಸ್ಟಡಿ ರೂಮ್ ಇತ್ತಂದ್ರೆ ಅದನ್ನು ಸ್ಟಡಿ ರೂಮ್ ಅಲೌ ಮಾಡ್ಕೊಡ್ರಿ. ಇಲ್ಲ ಸರ್, ನಮ್ಮ ಮನೆ ಚಿಕ್ಕದಿದೆ, ಓಕೆ, ಲೆಟ್ ಇಟ್ ಬಿ. ಒಂದು ಸ್ಟಡಿ ಕಾರ್ನರ್ ಮಾಡಿ. ಇವಾಗ ನಾವು ಇಲ್ಲಿ ಮೂಲೆಯಲ್ಲಿ ಕೂತ್ಕೊಂಡಿದ್ದೀವಿ ನೋಡ್ರಿ, ದಿಸ್ ಇಸ್ ಆಲ್ಸೋ ಸ್ಟಡಿ ಕಾರ್ನರ್. ಓಕೆ, ನಮಗೆ ಆ ಮಗುವಿಗೆ ಒಂದು ಪರ್ಟಿಕ್ಯುಲರ್ ರೂಮೇ ಬೇಕಂತಲ್ಲ, ಯಾವುದೋ ಒಂದು ಮೂಲೆ ಆತನ ಸ್ಟಡಿ ಕಾರ್ನರ್ ಆಗಿರಲಿ, ಸ್ಟಡಿ ರೂಮ್ ಆಗಿರಲಿ, ಅಲ್ಲೇ ಕೂತ್ಕೊಂಡು ಆತನ ಸ್ಟಡಿ ವ್ಯವಸ್ಥೆ ಮಾಡ್ಕೊಡ್ರಿ, ಅಲ್ಲೇ ಎಲ್ಲನೂ ವ್ಯವಸ್ಥೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿರಿ, ಅಥವಾ ಅದನ್ನು ವಸ್ತು ನೀಟಾಗಿ ಇಟ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿರಿ, ಆತನಿಗೆ ಪ್ರೈವೇಸಿಯನ್ನು ಮೇಂಟೈನ್ ಮಾಡಿ, ಓದೋ ಸಂದರ್ಭದಲ್ಲಿ ಯಾರು ಡಿಸ್ಟರ್ಬ್ ಮಾಡೋದ ರೀತಿಯಲ್ಲಿ ನೋಡ್ಕೊಡ್ರಿ. ಇದರಿಂದ ಮಗುಗೆ ಅನಿಸ್ತಾ, ಎಸ್ ಅವರ್ ಪೇರೆಂಟ್ಸ್ ಆರ್ ಟೇಕಿಂಗ್ ಲಾಟ್ ಆಫ್ ಕೇರ್ ಅನಿಸುತ್ತಾ, ಮಗು ಇನ್ನಷ್ಟು ಹೆಚ್ಚಿಗೆ ಓದಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆತನಿಗೆ ಏನು ಬೇಕು ವ್ಯವಸ್ಥೆ ಮಾಡಿಕೊಡ್ರಿ, ಒಂದು ಚಿಕ್ಕ ಅಲಾರ್ಮ್ ತಂದು ಕೊಡ್ರಿ, ಅಥವಾ ಆತನಿಗೆ ಸ್ಟಡಿ ಅವರ ರೀತಿಯಲ್ಲಿ ನೋಡಪ್ಪ ಈ ರೀತಿ ಇಟ್ಕೋ, ಈ ರೀತಿ ಇಡು. ಸೊ ಇವೆಲ್ಲವನ್ನು ಮಾಡ್ತಾ ಬನ್ನಿ, ಈ ರೀತಿ ಆತನದೇ ಆದ ಒಂದು ಜಗತ್ತು ನಿರ್ಮಾಣ ಮಾಡಿಕೊಡ್ರಿ, ಸ್ಟಡಿ ಜಗತ್ತು. ಸೊ ಅದಕ್ಕಾಗಿ ಆ ರೀತಿ ವಾತಾವರಣ ನಿಮ್ಮದು ಕೂಡ ಅದರಲ್ಲಿ ಭಾಗಿ ಇದೆ ರೀ, ಇಲ್ಲ ಆತನೇ ಎಲ್ಲ ಮಾಡ್ಕೋತಾನೆ ಅಂತ ಬಿಡೋದಲ್ಲ. ಸೊ ಆ ರೀತಿ ನೀವು ಕ್ರಿಯೇಟ್ ಮಾಡಿರಿ. ಸೊ ಆತನ ಪರ್ಟಿಕ್ಯುಲರ್ ಟೈಮ್ ಇರುತ್ತೆ, ಆತನ ಡಿಸ್ಟರ್ಬ್ ಮಾಡಬೇಡ್ರಿ ಅಂತ ಆದಷ್ಟು ಫ್ಯಾಮಿಲಿ ಮೆಂಬರ್ಸ್ಗೆ ಅಡ್ವೈಸ್ ಕೊಡ್ರಿ, ಇಲ್ಲ ಆತ ಓದ್ತಿರ್ತಾನೆ ಈ ರೀತಿ ಕಲಿಬೇಡ್ರಿ, ಅನ್ನೆಸೆಸರಿ ಆತ ಮಾಡಲಿ, ಅಥವಾ ಅವಳು ಓದ್ತಿದ್ದಾಳೆ ಅವಳಿಗೆ ಅನ್ನೆಸೆಸರಿ ಕೆಲಸ ಹೇಳಬೇಡ್ರಿ. ಈ ರೀತಿ ಹೇಳೋ ಮೂಲಕ ಅವನಿಗೆ ಕೇಳಿಸುವ ಹಾಗೆ, ಅವಳಿಗೆ ಕೇಳಿಸುವ ಹಾಗೆ ಇಡೀ ಫ್ಯಾಮಿಲಿ ಮೆಂಬರ್ಸ್ಗೆ ನೀವು ಹೇಳಿದ್ರಂತ ಅನ್ಕೊಡ್ರಿ. ಅವಾಗ ಮಗುವಿನಲ್ಲಿ ಅನ್ಸುತ್ತಾ, ಎಸ್ ಅವ್ರ ಪೇರೆಂಟ್ಸ್ ಆರ್ ಟೇಕಿಂಗ್ ಲಾಟ್ ಆಫ್ ಕೇರ್ ಅನ್ಸುತ್ತಾ. ಸೊ ಅವ್ರು ಇನ್ನಷ್ಟು ಸ್ಟಡಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಓಕೆ, ಅದಕ್ಕಾಗಿ ಕ್ರಿಯೇಟ್ ಸ್ಟಡಿ ಅಟ್ಮಾಸ್ಫಿಯರ್ ಅಂತ ಹೇಳಿ ಈ ಪಾಯಿಂಟು ನಿಮ್ದಲ್ಲಿ ಇಟ್ಕೊಳ್ಳಿ. ಎಸ್, ಇಟ್ಸ್ ಲಾಸ್ಟ್ ಪಾಯಿಂಟ್, ಫಿಫ್ತ್ ಪಾಯಿಂಟ್. ಐದೇ ವಿಷಯವನ್ನು ಡಿಸ್ಕಸ್ ಮಾಡ್ತೀನಿ, ಮತ್ತೇನು ಹೆಚ್ಚಿಗಿಲ್ಲ. ಐದನೇ ಪಾಯಿಂಟ್ ಏನಂದ್ರೆ, ಇದು ಭಾಳಷ್ಟು ಪೇರೆಂಟ್ಸ್ ಹೇಳ್ತಿರ್ತಾರೆ, ಪ್ರೋಗ್ರೆಸ್ ಕಾರ್ಡ್ ಬಗ್ಗೆ. ಸರ್, ನಮ್ಮ ಮಗು ಆಯ್ತು ಇಷ್ಟೆಲ್ಲ ಹೇಳಿದ್ರಿ, ನಮ್ಮ ಮಗು ಫೇಲ್ ಆದರೆ ಏನು ಮಾಡ್ಬೇಕು ಸರ್? ಏನು ಸರ್ ಫೇಲ್ ಆಗಿಬಿಟ್ಟಿದ್ದಾನೆ ಮ್ಯಾಥಮೆಟಿಕ್ಸಲ್ಲಿ, ಇಂಗ್ಲೀಷ್ದಲ್ಲಿ, ಏನು ಮಾಡಬೇಕು ಈ ಆ ಸಂದರ್ಭದಲ್ಲಿ? ಏನು ಮಾಡಬೇಕು, ಏನು ಮಾಡಬೇಡ್ರಿ, ಮತ್ತೆ ಇನ್ಸ್ಪೈರ್ ಮಾಡಿರಿ ಆತನಿಗೆ. ಓಕೆ, ಎಷ್ಟು ತೊಗೊಂಡಿದ್ದಾರೆ ಸೊ ಫೇಲ್ ಆಗಲಿ, ಫೋರ್ಟಿಗೆ ಏನಾದರೂ ಫೇಲ್ ಆಗಿದರೆ ಸೊ ಇನ್ನು ಪಾಸ್ ಆಗೋ ರೀತಿಯಲ್ಲಿ ಉತ್ಸಾಹ ತುಂಬ್ರಿ. ಒಮ್ಮೆಲೆ ರ್ಯಾಂಕ್ ಬೇಕಾಗಿಲ್ಲ, ನಮ್ಮದಲ್ಲಿ ಇಟ್ಕೊಡ್ರಿ ನಮಗೆ. ಸೊ ಯಾರಿಗೂ ಒಮ್ಮೆಲೆ ಫಸ್ಟ್ ರ್ಯಾಂಕ್ ಸಿಗಲ್ಲ, ಏನಾದರೂ ಫೇಲ್ ಆಗದಂಥ ವಿದ್ಯಾರ್ಥಿಗಳು ಇದ್ದರೆ ಜಸ್ಟ್ ಅದನ್ನು ಪಾಸ್ ಆಗಪ್ಪ ಸಾಕಂತೇಳಿ, ಥರ್ಡ್ ಕ್ಲಾಸ್ ಬಂದರೆ ಸೆಕೆಂಡ್ ಕ್ಲಾಸ್ ಮಾಡಪ್ಪ ಅಂತಾನ್ರಿ, ಸೆಕೆಂಡ್ ಕ್ಲಾಸ್ ಬಂದರೆ ಫಸ್ಟ್ ಕ್ಲಾಸ್ ಮಾಡ್ರಿ ಅಂತೇಳಿ, ಆಮೇಲೆ ಫಸ್ಟ್ ಕ್ಲಾಸ್ ಬಂದರೆ ರ್ಯಾಂಕ್ ಬಾ ಅಂತೇಳಿ. ಈ ರೀತಿ ಅವರಿಗೆ ಇನ್ಸ್ಪೈರ್ ಮಾಡಬೇಕಾಗತ್ತೆ. ಅದನ್ನು ಬಿಟ್ಟು ನೀವು ಏನು ಮಾಡಿಬಿಡ್ತೀರಿ ಭಾಳಷ್ಟು ಪೇರೆಂಟ್ಸು, ಏನಾದರೂ ಹಾಂ ಫೇಲ್ ಅಂದರೆ ಮುಗಿದೋಯ್ತು, ಅದಕ್ಕೆ ನಾನು ಈ ಪಾಯಿಂಟ್ ಹಾಕಿದ್ದೀನಿ ಫೇಲ್ ಅಂತೇಳಿ. ಸೊ ಫೇಲ್ ಅಂತ ಅಂದರೆ ಮುಗಿದೋಯ್ತು, ಸಿಕ್ಕಾಪಟ್ಟಿ ಬೈಲಿಗೆ ಸ್ಟಾರ್ಟ್ ಮಾಡಿ, ಇಲ್ಲ ಓಕೆ ಇಷ್ಟು ಮಾರ್ಕ್ಸ್ ಬಿದ್ದಾವ, ಎಷ್ಟು ಲಿಸ್ಟ್ ಪಾಸ್ ಆಗಬೇಕಾದ್ರೆ ಎಷ್ಟು ಸ್ಟಡಿ ಮಾಡಬೇಕು ಅದನ್ನು ನೋಡ್ಕೊ, ಆಮೇಲೆ ಅದು ಮಾಡ್ತಾನ್ರಿ, ಅಷ್ಟು ಸಾಕು ಅವರಿಗೆ, ಪಾಸ್ ಆಗಿರ್ತಾನಲ್ಲ. ಥರ್ಡ್ ಕ್ಲಾಸ್ ಬಂದ, ಸೊ ಅದೊಂದು ಸ್ವಲ್ಪ ಸೆಕೆಂಡ್ ಕ್ಲಾಸ್ ಮಾಡ್ಲಿಕ್ಕೆ ಆಗುತ್ತೆ ನೋಡ್ಕೊ.
ಈ ರೀತಿ ಮಾಡಬೇಕು. ಅದರಲ್ಲೇ ಪ್ರೋಗ್ರೆಸ್ ನೋಡ್ತಾ ಇದ್ದೀವಿ. ಬರೀ ಪ್ರೋಗ್ರೆಸ್ ಕಾರ್ಡ್ ನೋಡಿಬಿಟ್ಟು ಅಲ್ಲಿಗೆ ಆತನ ಪ್ರೋಗ್ರೆಸ್ನ ಮುಗಿಸ್ಬಿಡ್ಬೇಡ್ರಿ. ಆತನ ಪ್ರೋಗ್ರೆಸ್ನ ನೀವು ಬೆಳೆಸಬೇಕಾಗತ್ತೆ, ಪೇರೆಂಟ್ಸ್ ಬೆಳೆಸಬೇಕಾಗತ್ತೆ. ಆಯಾ ಸಬ್ಜೆಕ್ಟ್ ಟೀಚರ್ಸ್ ಕೇಳ್ಕೋರಿ ಯಾವ್ದ್ರಲ್ಲಿಂದ ಓಕೆ, ಅದಕ್ಕೆ ಏನು ಮಾಡಬೇಕು, ಎಕ್ಸ್ಟ್ರಾ ಟ್ಯೂಷನ್ ಹಚ್ಚಬೇಕಾ ಆಗಲಿ, ಅಥವಾ ಅದನ್ನ ಹೇಳಿ ಫಸ್ಟ್ ಇನ್ಸ್ಪೈರ್ ಮಾಡೋದು ಇದೇ ಪಾಯಿಂಟ್ ನಾನು ಹೇಳ್ತಿದ್ದೀನಿ. ಫೇಲ್ ಆದ ನಂತರ ಓಕೆ ಆದಷ್ಟು ಪಾಸ್ ಆಗಪ್ಪ ಅಂತ ಹೇಳ್ರಿ. ಓಕೆ, ಅವಾಗ ಆಟೋಮೆಟಿಕ್ ಸ್ಟಡಿ ಮಾಡ್ತಾನ್ರಿ. ಸೊ ಸ್ವಲ್ಪ ಮಾರ್ಕ್ಸ್ ತೊಗೊಂಡ್ರೆ ಇನ್ನಷ್ಟು ಹೆಚ್ಚಿಗೆ ಈ ರೀತಿ ಹಂತ ಹಂತವಾಗಿ ಆತನಿಗೆ ಪ್ರೋಗ್ರೆಸ್ ಕಾರ್ಡನ್ನು ಇಂಪ್ರೂವ್ ಮಾಡುವಷ್ಟು ಶಕ್ತಿ ಪವರ್ ನಿಮ್ಮ ಹತ್ರ ಇದೆ ಪೇರೆಂಟ್ಸ್. ಓಕೆ, ಮಗುವಿನಲ್ಲಿ ಆಟೋಮೆಟಿಕ್ ಬೆಳೆಯುತ್ತೆ. ಸೊ ಇಂಥ ಒಂದು ಇನ್ಸ್ಪಿರೇಷನ್ ನಾವು ಮಾಡಬೇಕಾಗತ್ತೆ ಪಾಲಕರು. ಅದನ್ನು ಬಿಟ್ಟು ಯಾವುದೇ ನೆಗೆಟಿವ್ ಮಾಡಲಿಕ್ಕೆ ಹೋಗಬೇಡ್ರಿ. ಬಸ್ಟು ರೇರಿ ಬೈಯೋದಾಗಿರ್ಬೋದು ಬಡಿಯೋದಾಗಿರ್ಬೋದು, ಇದರಿಂದ ಯಾವುದೂ ಸಾಧನೆ ಆಗೋದಿಲ್ಲ. ಓಕೆ, ಆಗಲ್ಲ. ಸೊ ಅದು ನಮಗೆ ಗೊತ್ತಿದೆ, ಬಹಳಷ್ಟು ಅಪರೂಪ. ಬೈಯೋದ್ರಿಂದ ಹೊಡೆಯೋದ್ರಿಂದ ನಾವು ಎಷ್ಟೋ ನ್ಯೂಸ್ಗಳನ್ನ ಕೇಳ್ತಿದ್ದೇವೆ. ಬರೀ ಪೇರೆಂಟ್ಸ್ ದೇ ಆರ್ ನಾಟ್ ಟಾಲರೇಟಿಂಗ್ ರೀ, ಅವೆಲ್ಲವನ್ನು ಕೇಳೋಷ್ಟು ಪೇಷನ್ಸ್ ಕೂಡ ಅವರಿಗಿಲ್ಲ ಮಕ್ಕಳಲ್ಲಿ. ಯಾಕಂದ್ರೆ ಏನೇನೇನೇನೋ ಮಾಡ್ಕೊತಾರೆ, ಅದೊಂದು ಭಯ ಆಗಿಬಿಟ್ಟಿದೆ ಪಾಲಕರಿಗೆ ಕೂಡ. ಸೊ ಅದಕ್ಕಾಗಿ ನಮ್ಮ ಮಗುವನ್ನು ನಮ್ಮ ಮಕ್ಕಳನ್ನ ಒಂದರಿಂದ ಮಾತ್ರ ಗೆಲ್ಲಬಹುದು, ಅದು ಯಾವುದಂತ ಪ್ರೀತಿಯಿಂದ ಮಾತ್ರ ಗೆಲ್ಲಬಹುದು ರೀ. ಸೊ ಮಗುವಿನ ಹೆಚ್ಚು ಕಾಳಜಿ ತೋರಿಸಿ, ಆ ಕಾಳಜಿ ತೋರಿಸುವ ಮೂಲಕ ಮಗುವಿನ ಹೃದಯನ ಗೆಲ್ಲರಿ. ಸೊ ಆಟೋಮೆಟಿಕ್ಲಿ ನೀವು ಹೇಳಿದಂಥ ಎಲ್ಲ ಮಾತುಗಳನ್ನು ಕೇಳಿಕೆ ಪ್ರಾರಂಭಿಸ್ತಾರೆ. ಸೊ ಇಷ್ಟು 5 ಪಾಯಿಂಟ್ಸ್ಗಳನ್ನು ನಾನು ಹೇಳಿದ್ದೀನಿ, ಆದಷ್ಟು ಅಪ್ಲೈ ಮಾಡಿ. ಇನ್ನಷ್ಟು ಹೆಚ್ಚಿಗೆ ಪಾಯಿಂಟ್ ಕೂಡ ನೀವು ಮಾಡ್ಬೋದು, ಬಟ್ ನನಗೆ ಅನಿಸಿದ್ದನ್ನು ಪ್ರಾಕ್ಟಿಕಲ್ ವಿಷಯಗಳನ್ನು ನಾನು ನಿಮ್ಮ ಮುಂದೆ ಡಿಸ್ಕಸ್ ಮಾಡ್ತೀನಿ. ಕೆಲವು ಪೇರೆಂಟ್ಸು ಇದ್ದೀರಿ, ಬಹಳಷ್ಟು ಕಾಳಜಿ ಅಂತ ಹೋಗುವಂಥ ಪೇರೆಂಟ್ಸ್ ಇದ್ದೀರಿ, ಅವರಿಗೆ ನನ್ನ ಒಂದು ನಮಸ್ಕಾರ ಇದ್ದೇ ಇರುತ್ತೆ, ಧನ್ಯವಾದಗಳನ್ನು ಹೇಳಲೇಬೇಕು. ಯಾಕಂದ್ರೆ ಬಹಳಷ್ಟು ಕಾಳಜಿ ತೋತಿರ್ತೀರಿ, ಎಷ್ಟೋ ಕಷ್ಟಪಡ್ತಿರ್ತೀರಿ ನಿಮ್ಮ ಮಗುನ ಓದಿಸುವಷ್ಟು ಪ್ರಯತ್ನ ಮಾಡ್ತಿರ್ತೀರಿ. ಸೊ ಅದು ಅಂತೂ ಅದಕ್ಕೆ ಯಾವುದೇ ಕಂಪ್ಯಾರಿಸನ್ ಇಲ್ಲವೇ ಇಲ್ಲ. ಓಕೆ, ಸೊ ನಿಮ್ಮ ಕಾರ್ಯ ಅದ್ಭುತವಾದದ್ದು. ಸೊ ನಾವು ಶಿಕ್ಷಕರು ನಮ್ಮ ಪ್ರಯತ್ನ ನಾವು ಮಾಡ್ತಿರ್ತೀವಿ, ಪಾಲಕರಾದವರು ಈ ಕೆಲವು ಕೆಲಸಗಳನ್ನು ಮಾಡೋದ್ರ ಮೂಲಕ ನಿಮ್ಮ ಮಗುವಿನ ಉಜ್ವಲವಾದ ಭವಿಷ್ಯವನ್ನು ನೀವು ಇನ್ನಷ್ಟು ಮಾಡಬಹುದು ಅಂತ ಹೇಳ್ತಾ. ಸೊ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಈ ನಮ್ಮ ಪ್ರಯತ್ನ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಹೆಚ್ಚು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ ಯಾರೋ ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ರೆ. ಆ್ಯಂಡ್ ಇನ್ನೂ ಇಷ್ಟ ಆದರೆ ನಮ್ಮ ಚಾನಲ್ ಕೂಡ ಜಾಯ್ನ್ ಆಗ್ಬೋದ್ರಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಹ್ಯಾವ್ ಅ ನೈಸ್ ಡೇ.